ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಆಚೇತ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಗೋಲ್ಡ್ ಸ್ಟೋರಿ ಜೊತೆ ಬಂದಿದ್ದೀನಿ. ಸೊ ಈ ಥರ ಒಂದು ಸ್ಟೋರಿಯನ್ನು ನೀವು ಎಲ್ಲೂ ಕೂಡ ಕೇಳಿರಲ್ಲ. ಒಂದು ದೆವ್ವಗಳು ಮನೆಯಲ್ಲಿದ್ದು ಕೇಳಿರ್ತೀರ, ಒಂದು ಈ ಥರ ಸ್ಮಶಾನಗಳಲ್ಲಿ ಇದ್ದದ್ದನ್ನು ನೋಡಿರ್ತೀರ, ಕೇಳಿರ್ತೀರ. ಬಟ್ ಒಂದು ಜೈಲಲ್ಲಿ ಹಲವಾರು ದೆವ್ವಗಳ ಕಾಟದಿಂದ ಬೇಸತ್ತ ಒಂದು ಜೈಲು ಅಧಿಕಾರಿ ಆ ಒಂದು ಜೈಲನ್ನು ಬಿಟ್ಟು ಓಡಿದ್ದು ಎಲ್ಲಾದರೂ ಕೇಳಿದಿರ. ಅಂಥ ಒಂದು ಓಲ್ಡ್ ಸಿಟಿ ಗೋಸ್ಟ್ ಜೈಲ್ ಅಂತ ಹೇಳ್ತಾರೆ ಈ ಒಂದು ಚರ್ನಸ್ಟರಲ್ಲಿರುವಂಥ ಒಂದು ಈ ಜೈಲನ್ನು. ಸೊ ಈ ಜೈಲ್ನ ಹೊರಗಡೆಯಿಂದ ನೋಡಿದ್ರೇ ನಿಮ್ಮ ಕಾಲು ಕೈಯೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಜೈಲ್ ವ್ಯೂ, ಆ ಒಂದು ವ್ಯೂ ಇದೆಲ್ಲ, ಸೊ ಅದು ತುಂಬಾ ಹಾಂಟೆಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದೇ ಥರ ಈ ಒಂದು ಜೈಲ್ನಲ್ಲಿ ಅವಾಗಿನ ಯುದ್ಧ ಕೈದಿಗಳನ್ನು ಟಾರ್ಚರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಅದೇ ಥರ 10,000 to 14,000 ಜನರು ಈ ಒಂದು ಜೈಲಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರ ಆತ್ಮಗಳು ಇವತ್ತಿಗೂ ಕೂಡ ಆ ಜೈಲಿನಲ್ಲಿ ಇದೆ, ವಾಸ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇಂಥ ಒಂದು ತುಂಬಾನೇ ಒಂದು ಹಾಂಟೆಡ್ ಒಂದು ಸ್ಟೋರಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ನ ಬಂದು ತಲುಪುತ್ತೆ. ಈ ಒಂದು ಸ್ಟೋರಿ 1802 ಸ್ಟಾರ್ಟ್ ಆಗುತ್ತೆ. ಸೊ 1802 ಈ ಒಂದು ಜೈಲನ್ನು ಯಾರು ಕಟ್ಟಿದ್ರು ಅಂತ ನೋಡಿದ್ರೆ ರಾಬರ್ಟ್ ವಿಲ್ಸ್ ಅನ್ನೋರು ಕಟ್ಟಿರ್ತಾರೆ. ಸೊ ಅಂಡ್ ಇದು ಯಾವ ನಗರದಲ್ಲಿ ಇದೆ ಅಂತ ನೋಡಿದ್ರೆ ಚರ್ನೆಸ್ಟರ್ ಅನ್ನೋ ಒಂದು ನಗರದಲ್ಲಿ ಇದೆ. ಇದು ಸೌತ್ ಕ್ಯಾರೋಲಿನಾದ ಪಕ್ಕದಲ್ಲಿದೆ. ಸೊ ಈ ಒಂದು ಜೈಲ್ನ ಆ ವಾತಾವರಣ ಹೇಗಿರುತ್ತೆ ಅಂದ್ರೆ ನೀವು ಹೋಗಿ ನೈಟ್ ನಿಂತ ತಕ್ಷಣ ನಿಮ್ಮ ಮೈಗಳಿರಲು ಆ ಮೈಗಳಲ್ಲಿ ಕೈಗಳಲ್ಲಿ ಇರುವ ರೋಮಗಳೆಲ್ಲ ಕೂಡ ಹಾಗೆ ಎದ್ದು ನಿಲ್ಲುತ್ತಂತೆ. ಅಷ್ಟು ಹಾಂಟೆಡ್ ಫೀಲ್ ನ ಕೊಡುತ್ತಂತೆ. ಸೊ ಇದೊಂದು ರಿಪೋರ್ಟರ್ ಪ್ರಕಾರ ಅಲ್ಲಿ ಆ ಜೈಲಿನ ಪಕ್ಕದಲ್ಲಿ ಯಾರು ಹೋದ್ರೂ ಕೂಡ 12 to 1 hour ಸಡನ್ ಆಗಿ ಒಂಥರ ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಗೋದಾಗ್ಲಿ, ಇಲ್ಲಾದ್ರೆ ಹಲವಾರು ಕೈದಿಗಳು ಕಿರುಚುವಾಗಿ ಸೌಂಡ್ ಕೇಳೋದಾಗ್ಲಿ ಅಂತ ನಡೀತಾ ಇರುತ್ತಂತೆ. ಬಟ್ ಆ ಜೈಲು ಇವಾಗಿನ ತನಕ ಕೂಡ ಖಾಲಿಯಾಗಿದೆ. ಅಲ್ಲಿ ಯಾರು ಕೂಡ ವಿಸಿಟ್ ಮಾಡೋಕ್ಕೂ ಭಯಪಡ್ತಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಅದೇ ತರ ರಾಬರ್ಟ್ ವಿಲ್ಸ್ 1802 ಇದನ್ನು ಕಟ್ಟಿದಾಗ ಅವಾಗಿನ ಕಾಲದಲ್ಲಿ ಸಿವಿಲ್ ವಾರ್ ನಡೀತಾ ಇರುತ್ತೆ. ಸೊ ಅವಾಗಿನ ಕಾಲದಲ್ಲಿ ಯುದ್ಧ ಕೈದಿಗಳನ್ನು ಬಂಧಿಸಕ್ಕೋಸ್ಕರ ಮಾತ್ರ ಈ ಒಂದು ಜೈಲನ್ನು ಕಟ್ಟಿರ್ತಾರೆ. ಸೊ ಇದನ್ನು ಅರಿತಂತ ಒಂದು ರಾಬರ್ಟ್ ವಿಲ್ಸ್ ಕಟ್ಟಿದ ನಂತರ ಆ ಒಂದು ಏರಿಯಾ ಆ ಒಂದು ಸಿಟಿಯ ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ರಾಬರ್ಟ್ ವಿಲ್ಸ್ ನನ್ನೇ ಅರೆಸ್ಟ್ ಮಾಡುವಂತ ಒಂದು ಸನ್ನಿವೇಶಕ್ಕೆ ಹೋಗ್ತಾರೆ. ಯಾಕಂದ್ರೆ ಆ ಒಂದು ಜೈಲಿನಲ್ಲಿ ಇದ್ದಂತ ಒಂದು ಕೈದಿಗಳು ಆ ಒಂದು ಜೈಲಿನಿಂದ ತಪ್ಪಿಸೋಕೆ ಪ್ಲಾನ್ ಮಾಡ್ತಾ ಇರ್ತಾರಂತೆ. ಬಟ್ ಆ ಒಂದು ಗವರ್ನರ್ಗೆ ಇದು ಇಷ್ಟ ಆಗದ ಕಾರಣ ನೀನ್ ಕಟ್ಟಿದಂತ ಒಂದು ಜೈಲಿನ ಲಕ್ಷಣ ನೀನೇ ನೋಡ್ತಾ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಆ ಒಂದು ರಾಬರ್ಟ್ ವಿಲ್ಸ್ ಆರ್ಕಿಟೆಕ್ಟ್ನೇ ಆ ಒಂದು ಜೈಲಿನಲ್ಲಿ 1822 ಬಂಧಿಸಲ್ಪಡ್ತಾರಂತೆ. ಸೊ ಅವರು ಕೊನೆ ಜೀವ ಹೋಗೋ ತನಕ ಅದೇ ಒಂದು ಜೈಲಲ್ಲಿ ಇದ್ದಿದ್ದಾರೆ ಅಂತ ತಿಳ್ಕೊಳ್ಳಿ. 31 1886 ಈ ಒಂದು ಡೇಟ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ದೊಡ್ಡ ಎರ್ತ್ ಕ್ವೇಕ್ ಆಗುತ್ತಂತೆ ಆ ಒಂದು ಜೈಲಿನಲ್ಲಿ. ಸೊ ಈ ಒಂದು ಕಾರಣದಿಂದಾಗಿ ಹಲವಾರು ಕಟ್ಟಡಗಳೆಲ್ಲ ಬಿದ್ದು ಹೋಗ್ತವಂತೆ ಜೈಲಿನಲ್ಲಿ. ಸೊ ಅದರಿಂದ ಹಲವಾರು ಜನರು ಅಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ಸತ್ತ ಆತ್ಮಗಳು ಆ ಉಳಿದಿದ್ದ ಕೈದಿಗಳನ್ನು ತುಂಬಾ ಟಾರ್ಚರ್ ಮಾಡ್ತಾ ಇತ್ತಂತೆ. ಸೊ ಅವಾಗ ಪ್ರೆಸೆಂಟ್ಲಿ ಇದ್ದಂತ ಒಂದು 64 ಕೈದಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವ ಒಂದು ಆ ಗವರ್ನರ್ ಮತ್ತು ಅಲ್ಲಿನ ಜೈಲು ಅಧಿಕಾರಿಗಳ ಜೊತೆ ನಿಮ್ ಕೈ ಕಾಲ್ ಬಿಡ್ತೀನಿ, ನಮ್ನ ಹೊರಗಡೆ ಬಿಟ್ಬಿಡಿ, ಇಲ್ಲಾರೆ ಎಲ್ಲ ಸಾಯಿಸ್ಬಿಡಿ ಅಂತ ಹೇಳ್ತಾ ಇದ್ರಂತೆ. ಅಂತ ಒಂದು ಟಾರ್ಚರ್ಸ್ ನ ಅಲ್ಲಿ ಕೊಡ್ತಾ ಇತ್ತಂತೆ. ಅವ್ರಿಗೆ ಒಂದು ಮೆಂಟಲಿ ಒಂದು ಡಿಸ್ಟರ್ಬೆನ್ಸ್ ನ ತುಂಬಾನೇ ಮಾಡ್ತಾ ಇತ್ತು ಅಂತ ಆತ್ಮಗಳು ಹೇಳ್ತಿದ್ರು, ಅಲ್ಲಿನ ಜನರು ಹೇಳ್ತಿದ್ರು. ಹಾಗೆ 64 ಕೈದಿಗಳಲ್ಲಿ 43 ಕೈದಿಗಳು ನಮ್ಮನ್ನ ಬಿಟ್ಬಿಡಿ, ನಾವು ಹೊರಗಡೆ ಹೋಗ್ತೀವಿ, ನಮ್ಗೆ ಇರಕ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಅಲ್ಲಿನ ಜೈಲಾಧಿಕಾರಿಗಳು ಎಲ್ಲ ಸೇರಿಕೊಂಡು ಆ ಒಂದು ಕಟ್ಟಡದ ಟಾಪ್ ಫ್ಲೋರ್ ಅಲ್ಲಿ 4th floor ಇಂದ ಟಾಪ್ ಫ್ಲೋರ್ ಅಲ್ಲಿ ತಗೊಂಡೋಗಿ ಆ ಒಂದು ಕೈದಿಗಳನ್ನೆಲ್ಲ ಅಲ್ಲಿಂದ ಜಂಪ್ ಮಾಡಕ್ಕೆ ಹೇಳ್ತಾರೆ ಅಂತ. ಜಂಪ್ ಮಾಡಿ ನೀವು ಜೀವಂತವಾಗಿದ್ರು ಮನೆಗೆ ಓಡಿ ಅಂತ. ಸೊ ಅಲ್ಲಿಂದ ಜಂಪ್ ಮಾಡಿದ 43 ಜನರು ಕೂಡ ಅಲ್ಲೇ ಸ್ಪಾಟ್ ಆಗಿ ಹೋಗ್ತಾ ಮರಣವನ್ನು ಹೊಂದುತ್ತಾರೆ. ಅಂಡ್ ಅದಾದ ನಂತರ 21 ಬಾಕಿ ಉಳಿದ ಕೈದಿಗಳು ನಾವು ಇಲ್ಲೇ ಇರ್ತೀವಿ, ಶತ್ರು ಪರವಾಗಿಲ್ಲ, ನಮಗೆ ಈ ತರದ ಒಂದು ಶಿಕ್ಷೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ವಾಸ ಮಾಡ್ತಾರೆ. ಬಟ್ ಆ ಒಂದು 21 ಕೈದಿಗಳು ಕೂಡ ಆ ಒಂದು ದಿನವನ್ನು ದಾಟಲಿಲ್ಲ ಅಂತ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿರ್ತಾರೆ, ನಿದ್ದೆ ಇಲ್ಲದೆ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಅಲ್ಲೇ ಮರಣವನ್ನು ಹೊಂದುತ್ತಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಇದಾದ ನಂತರ ಈ ಜೈಲಿನಲ್ಲಿ ಒಂದು ನಾರ್ಮಲ್ ಆಗಿ ಅಲ್ಲಿನ ಹೊರಗಿನ ಜನರ ಹತ್ರ ಕೇಳುವಾಗ ಇಲ್ಲಿ 10,000 to 14,000 ಜನರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ಆರ್ಕಿಯಾಲಜಿ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಂದ್ಬಿಟ್ಟು ಆ ಜೈಲ್ನ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ ಇಲ್ಲಿ ಅಷ್ಟು ಜನ ಸತ್ತಿರೋಕ್ಕೆ ಸಾಧ್ಯ ಇಲ್ಲ, ಒಂದು 300 to 300 ಆತ್ಮಗಳು ಇಲ್ಲಿ ಇದ್ದವೆ ಅಂತ ಕನ್ಫರ್ಮ್ ಆಗಿ ಅವ್ರು ಹೇಳ್ತಾರೆ. ಆ ಒಂದು ಆತ್ಮಗಳೇ ಇವಾಗಿನ ತನಕ ಕೂಡ ಆ ಒಂದು ಜೈಲ್ನ ರೂಲ್ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಅಂಡ್ ಇದಾದ ನಂತರ ಆ ಒಂದು ಆಕ್ಟಿವಿಸ್ಟ್ ಹೇಳ್ತಾರೆ ನಾನು ಈ ಒಂದು ಜೈಲಿಗೆ ಎಂಟರ್ ಕೊಡ್ಬೇಕಾದ್ರೆ ನನ್ನ ಸರ್ವಿಸ್ ಅಲ್ಲ ನನ್ನ ಲೈಫ್ ಅಲ್ಲಿ ಕೂಡ ನೋಡಿಲ್ಲ ಅಷ್ಟು ಒಂದು ಹಾಂಟೆಡ್ ಫೀಲ್ ನಾನು ಇಲ್ಲಿ ಅನುಭವಿಸಿದೆ. ಸೊ ನನ್ನ ಪಕ್ಕ ಬಂದು ಆ ಒಂದು ಕೈದಿಗಳು ಯುದ್ಧದಲ್ಲಿ ಸತ್ತಂತ ಕೈದಿಗಳು ಇಲ್ಲಿ ತಂದು ಸತ್ತಂತ ಸೋಲ್ಜರ್ಸ್ ಸತ್ತಂತ ಕೈದಿಗಳು ನನ್ನ ಕಿವಿ ಹತ್ರ ಬಂದು ಡ್ರಗ್ಸ್ ಬೇಕು ಅಂತ ಹೇಳೋದಾಗ್ಲಿ, ಇಲ್ಲ ನನ್ನ ಕುತ್ತಿಗೆಯನ್ನು ಹಿಡಿದು ಕೊಳ್ಳೋಕೆ ಬರೋದಾಗ್ಲಿ, ಇಂಥ ಒಂದು ಸನ್ನಿವೇಶಗಳನ್ನು ನಾನು ಫೇಸ್ ಮಾಡಿದೆ. ರಿಯಲ್ ಆಗಿ ನನ್ನ ಲೈಫಲ್ಲಿ ಇಂಥ ಒಂದು ವಿಷಯನ ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಅಂಡ್ ಇದು ಅಲ್ಲದೆ ಆ ಒಂದು ಜೈಲಿನಲ್ಲಿ ಇದ್ದಂಥ ಒಂದು ಜೈಲಿನ ಅಧಿಕಾರಿ ಅಲ್ಲಿ ಜೈಲ ಅಧಿಕಾರಿಗಳೆಲ್ಲ ಇರ್ತಾರಲ್ವ ಆ ಒಂದು ಕೈದಿಗಳನ್ನು ನೋಡೋದಕ್ಕಾಗಿ, ಸೊ ಆವಾಗಿನ ಕಾಲದಲ್ಲಿ ಇದ್ರಂತೆ. ಸೊ ಇದಾದ ನಂತರ
ಆ ಕೈದಿಗಳು ಹೇಳ್ತಾ ಇದ್ರಂತೆ ನಮ್ಮನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೋ ಇವರು ರೌಂಡ್ಸ್ ಚೆಕಪ್ಗೆ ಹೋಗಿದಾರಂತೆ. ಬಟ್ ಈ ಒಂದು ಜೈಲ ಅಧಿಕಾರಿ ಯಾವತ್ತು ಹೋದ ರೌಂಡ್ಸ್ಗೆ ಹೋದಂತೆ ಈ ಒಂದು ಜೈಲಿನ ಅಧಿಕಾರಿಗಳು ಆವಾಗಿನ ಅಲ್ಲಿಂದ ಓಡಿ ಪರಾರಿ ಆಗಿದ್ರಂತೆ. ಇಷ್ಟುವರೆಗೂ ಆ ಒಂದು ಜೈಲಿನ ಪಕ್ಕ ಬಂದಿಲ್ಲಂತೆ, ಅವ್ರು ಇದ್ದ ಸ್ಥಳವನ್ನು ಕೂಡ ಕಂಡಿಡಿಯಕ್ಕಾಗಲಿಲ್ಲ ಆಗಿನ ಕಾಲದ ಗೌರ್ಮೆಂಟಿಗೆ ಅಂತ ಹೇಳ್ತಾ ಇದಾರೆ. ಅಷ್ಟೊಂದು ಹಾಂಟೆಡ್ ಫೀಲ್ನ ಅವರು ಕೂಡ ಅನುಭವಿಸಿದ್ದಾರೆ. ಅದಾದ ನಂತರ ಈ ಜೈಲಿನ ಮುಚ್ಚಕ್ಕೆ ಅಂತ ಒಂದು ತೀರ್ಮಾನಗಳನ್ನ ತಗೊಳ್ತಾ ಇರ್ತಾರೆ. ಬಟ್ ಅದೇ ಕಾರಣದಿಂದಾಗಿ ಈ ಒಂದು ಜೈಲಿನ ಇವತ್ತಿನ ತನಕ ಕೂಡ ಹಾಂಟೆಡ್ ಪ್ಲೇಸ್ ಆಗಿ ಇಟ್ಟಿದ್ದಾರೆ. ಸೊ ಪಬ್ಲಿಕ್ಸ್ ನ ವಿಸಿಟ್ ಮಾಡುವಂತ ಒಂದು ಪ್ಲೇಸ್ ಆಗಿ ಇಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಪೇ ಮಾಡಬೇಕಾಗುತ್ತೆ ಆ ಜೈಲಿಗೆ ವಿಸಿಟ್ ಮಾಡ್ಬೇಕಾದ್ರೆ. ಅಂಡ್ ತುಂಬಾನೇ ಹಾಂಟೆಡ್ ಆದ ಜೈಲು ಅಂತ. ಅಂಡ್ ಅದೇ ತರ ಈ ಒಂದು ಜೈಲಿನ ಮೂರನೇ ಫ್ಲೋರಿಗೆ ಹೋದ್ರೆ ಅಲ್ಲಿ ಒಂದು ಹಾಂಟೆಡ್ ಚೇರ್ ಇದೆ ಅಂತೆ. ಸೊ ಹಾಂಟೆಡ್ ಚೇರ್ ಇವತ್ತಿಗೂ ಕೂಡ ತುಂಬಾನೇ ಒಂದು ಪ್ರಸಿದ್ಧ ಹೆಸರನ್ನು ಗಳಿಸಿದೆ ಅಂತೆ. ಯಾಕಂದ್ರೆ ನೀವು ಅದರ ಪಕ್ಕನೆ ಹೋದ್ರೆ ಅದು ಮೂವ್ ಆಗೋದಾಗ್ಲಿ ಇಂಥ ವಿಡಿಯೋಗಳೆಲ್ಲ ಹಲವಾರು ವಿಡಿಯೋಗಳು ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಅಂಡ್ ಅದೇ ತರ ಇವಾಗ ರೀಸೆಂಟ್ಲಿ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದಂತ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ತಂಡಗಳು ಇದನ್ನು ನೋಡುವಾಗ ಆ ಚೇರ್ ಆಟೋಮೆಟಿಕ್ ಆಗಿ ಮೂವ್ ಆಗ್ತಿದೆ. ಸೊ ಆ ಜೈಲಿನಲ್ಲಿ ಹಲವಾರು ಆತ್ಮಗಳ ಓಡಾಟ ಇದೆ ಅಂತ ಅವ್ರು ಕಂಡುಹಿಡಿತಾರೆ. ಸೊ ಇದಾದ ನಂತರ ಆ ಒಂದು ಚೇರ್ ನಲ್ಲಿ ಯಾಕೆ ಆತರ ಆಗ್ತಿದೆ ಅಂದ್ರೆ ಅಲ್ಲಿ ಒಂದು ಕಾಲರ ಪೇಷಂಟ್ ಒಬ್ರು ಅದೇ ಚೇರ್ ನಲ್ಲಿ ಸತ್ತೋಗಿದಾರಂತೆ. ಕೊನೆ ತನಕ ಅದೇ ಜೈಲ್ ಒಳಗಿದ್ದು. ಸೊ ಅದಕ್ಕೆ ಅವರ ಆತ್ಮ ಇನ್ನು ಕೂಡ ಆ ಚೇರ್ ಅಲ್ಲಿ ಕೂತಿದೆ. ಸೊ ಅದು ನಮ್ಮನ್ನ ಅಲ್ಲಿ ಹೋಗೋರ್ನೆಲ್ಲ ಕೂಡ ಭಯಪಡಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಚೇರ್ ಹತ್ರ ಬಂದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಕೂತ್ಕೊಂಡಾಗ ಆ ಒಂದು ವ್ಯಕ್ತಿಯನ್ನು ಆಕ್ರಮಿಸೋಕೆ ಟ್ರೈ ಮಾಡ್ತಾ ಇದೆ ಅಂತ ಇವತ್ತಿನ ತನಕ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಇದೆಲ್ಲ ಆದ ನಂತರ ನಿಮ್ಗೆಲ್ಲರೂ ಕೂಡ ಲೆವಿನಿಯಾ ಫಿಶರ್ ಅನ್ನೋ ಒಂದು ಹೆಸರನ್ನು ಕೇಳಿದ್ರಾ ಇಲ್ಲ ಕೇಳಿಲ್ವಾ ಅಂತ ಗೊತ್ತಿಲ್ಲ. ಸೊ ಅವಳು ಒಂದು ಅಮೆರಿಕದ ಫಸ್ಟ್ ಸೀರಿಯಲ್ ಕಿಲ್ಲರ್, ವುಮೆನ್ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ಬೇಕು. ಸೊ ಈ ಒಂದು ವುಮೆನ್ ಸೀರಿಯಲ್ ಕಿಲ್ಲರ್ ಏನ್ ಮಾಡ್ತಾ ಇದ್ರು ಈ ಲೆವಿನಿಯಾ ಫಿಶರ್ ಅಂತ, ಇವರು ಆ ಚೆರ್ನೆಸ್ ಅನ್ನೋ ಒಂದು ನಗರದಲ್ಲಿ ಒಂದು ಹೋಟೆಲ್ ಇಟ್ಟಿರ್ತಾರೆ. ಇವಳು ಇವರ ಒಂದು ಹಸ್ಬೆಂಡ್ ಇವರಿಬ್ರು ಕೂಡ ಹೋಟೆಲ್ ಇಟ್ಟಿರ್ತಾರೆ. ಬಟ್ ಇವರು ಸೀರಿಯಲ್ ಕಿಲ್ಲರ್ ಅಂತ ಅವಾಗ ಯಾರು ಕೂಡ ಗೊತ್ತಿರಲ್ಲ. ಸೊ ಯಾಕಂದ್ರೆ ಅವಾಗಿನ ಹೋಟೆಲ್ ಅಲ್ಲಿ ಬರ್ತಾ ಇದ್ದಂತ ಒಂದು ಕಸ್ಟಮರ್ ಗೆ ಒಂದು ಚಾಯವನ್ನು ಮಾಡಿಕೊಟ್ಟು ಆ ಒಂದು ಚಾಯ ಒಂದು ಡ್ರಿಂಕ್ಸ್ ನಲ್ಲಿ ಒಂದು ಯಾವುದೋ ಒಂದು ಡ್ರಗ್ಸ್ ನ ಯೂಸ್ ಮಾಡಿ, ಸೊ ಅವರು ಆಯಿಲ್ ತಪ್ಪಿದ ನಂತರ ಅವ್ರು ಮಲಗಕ್ ಹೋಗ್ತಾರಂತೆ ಬೆಡ್ ಗೆ. ಸೊ ಮಲಗಕ್ ಹೋಗುವಾಗ ಆ ಬೆಡ್ ನ ಅಡಿಯಿಂದ ಸೊ ಇವರು ಒಂದು ದೊಡ್ಡ ಒಂದು ಹೋಲ್ಸ್ ನ ಇದು ಮಾಡಿರ್ತಾರಂತೆ. ಸೊ ಇವರು ಒಂದು ಲಿವರ್ ನೋಗಿ ಕೆಳಗಡೆ ಇಳಿದ ತಕ್ಷಣ ಈ ಒಂದು ಪರ್ಸನ್ ಆಟೋಮೆಟಿಕಲಿ ಕೆಳಗಡೆ ಬೇಸ್ಮೆಂಟ್ ಗೆ ಹೋಗಿ ಬಿದ್ದ್ಬಿಡ್ತಾರಂತೆ. ಸೊ ಅದಾದ ನಂತರ ಇವರಿಬ್ರು ಕೂಡ ಆ ಒಂದು ವ್ಯಕ್ತಿಯನ್ನು ಪೀಸ್ ಮಾಡಿ ಏನೋ ಆ ಒಂದು ದೇಹದ ಒಂದು ಸುಳಿವೆ ಇಲ್ಲದ ತರ ಮಾಡ್ತಾ ಇದ್ರಂತೆ. ಸೊ ಇಂಥ ಒಂದು ಸೀರಿಯಲ್ ಕಿಲ್ಲರ್ ನ ಇವರ ಮುಂದೆನೆ ಇವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಈ ಒಂದು ಜೈಲಿನಲ್ಲಿ ಇಡಕ್ಕೆ. ಇವ್ರನ್ನ ಸೀರಿಯಲ್ ಕಿಲ್ಲರ್ ಅನ್ನೋ ಒಂದು ವಿಷಯಕ್ಕೋಸ್ಕರ ಅರೆಸ್ಟೇ ಮಾಡಿಲ್ಲ. ಯಾಕಂದ್ರೆ ಇವ್ರು ಕೊಂದಂತ ಒಂದು ಸಂಖ್ಯೆ 100-200 ತನಕ ಇರುತ್ತೆ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ ಅಂತ ಒಂದು ಬಾಡಿಗಳು ಇವತ್ತಿನ ತನಕ ಕೂಡ ಸಿಕ್ಕಿಲ್ಲ. ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಸ್ಟೋರಿ ಇದು. ಸೊ ಇವ್ರನ್ನ ಕೂಡ ಈ ಒಂದು ಜೈಲಿನಲ್ಲಿ 1 ವರ್ಷ ತನಕ ಇಟ್ಟಿದ್ರು ಅಂತ ಇಬ್ಬರನ್ನ ಕೂಡ. ಸೊ ಇಬ್ಬರಿಗೂ ಮರಣದಂಡನೆಯನ್ನು ವಿಧಿಸ್ತಾರೆ. ಸೊ ಆ ಒಂದು ಚೆನ್ನೇಶ್ವರ ನಗರದಲ್ಲಿ ಯಾವುದೇ ಮದುವೆ ಆದ ಹುಡುಗಿನ ಡೈರೆಕ್ಟ್ ಆಗಿ ಗಳಿಗೆ ಹಾಕಲ್ಲ. ಸೊ ಅದಾದ ನಂತರ ಈ ಒಂದು ಹುಡುಗಿಗೆ ಲೆವಿನಿಯಾ ಈ ಒಂದು ಲೆವಿನಿಯಾ ಅನ್ನೋದು ಹುಡುಗಿಗೆ ಸೊ ವೆಡ್ಡಿಂಗ್ ಡ್ರೆಸ್ ನ ಹಾಕಿ ಅವಳ ಮುಂದೆನೆ ಆ ಒಂದು ಅವ್ರ ಗಂಡನನ್ನು ಗಲ್ಲಿಗೇರಿಸ್ತಾರೆ. ಅದಾದ ನಂತರ ಇವಳನ್ನ ಗಲ್ಲಿಗೇರಿಸಕ್ ಹೋಗಾಗ ಇವ್ಳು ಹೇಳ್ತಾರಂತೆ, ನಿಮಗೆ ಏನಾದ್ರು ಮೆಸೇಜ್ ಇದ್ರೆ ಹೇಳಿ, ನಾನು ನರಕಕ್ಕೆ ಹೋಗಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಸೊ ಇನ್ಮೇಲೆ ಈ ಒಂದು ಜೈಲಿನಲ್ಲಿ ನರಕ ಯಾವತ್ತು ಕೂಡ ಇರುತ್ತೆ ಅಂತ ಹೇಳಿ ಆ ಒಂದು ಲೆವಿನಿಯಾ ಅನ್ನೋಳು ಆ ಒಂದು ಪ್ರಾಣವನ್ನು ಬಿಡ್ತಾಳೆ. ಸೊ ಇವತ್ತಿನ ತನಕ ಕೂಡ ಆ ಒಂದು ಜೈಲಿನಲ್ಲಿ ಲೆವಿನಿಯಾದ ಆತ್ಮ ಇವತ್ತಿನ ತನಕ ಖಂಡಿತವಾಗ್ಲು ಓಡಾಡ್ತಿದೆ ಅಂತ ಪ್ರೂಫ್ ಜೊತೆ ವಿಡಿಯೋಗಳನ್ನೆಲ್ಲ ತುಂಬಾನೇ ಹಲವಾರು ಇಂಟರ್ನೆಟ್ ಅಲ್ಲಿ ಬಿಟ್ಟಿದ್ದಾರೆ. ನೀವು ಕೂಡ ನೋಡ್ಕೋಬಹುದು, ಹೋಗಿ ಲೆವಿನಿಯಾ ಫಿಶರ್ ಅಂತ ಹೊಡೆದ್ರೆ ಬರುತ್ತೆ ವಿಡಿಯೋಸ್ ಎಲ್ಲ. ಸೊ ಇವತ್ತಿನ ತನಕ ಕೂಡ ಆ ಒಂದು ಲೆವಿನಿಯಾ ಫಿಶರ್ ಅನ್ನೋ ಒಂದು ಹುಡುಗಿಯ ಕಾಟ ಆ ಜೈಲಿನಲ್ಲಿ ಎಸ್ಪೆಷಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇವಳ ಸ್ಟೋರಿ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತ ಒಂದು ಸ್ಟೋರಿ ಈ ಸೀರಿಯಲ್ ಕಿಲ್ಲರ್ದು. ನಿಮ್ ಎಲ್ಲೂ ಕೂಡ ಕೇಳಿರಲ್ಲ ಅಂತ ಒಂದು ಮೈನರ್ ಅನಿಸುವಂತ ಸ್ಟೋರಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನೆನ್ಸ್ ಅನ್ಕೋತೀನಿ. ಅಂಡ್ ನನ್ಗೊಂದು ಕ್ವಶನ್ ಕೇಳಬೇಕಿತ್ತು, ನೀವು ಈ ಒಂದು ಜೈಲಿನಲ್ಲಿ ಒಂದು ದಿವಸ ವಾಸ ಮಾಡಬೇಕು ಒಬ್ರೆ ಅಂತ ಹೇಳಿದ್ರೆ ನೀವು ಒಪ್ಕೋತೀರಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಆಜಿತ್ಯ ಗ್ರಾಫ್ ಆಲ್ ಸ್ಪ್ರೆಡ್ ಲವ್. ಬಾಯ್ ಬಾಯ್.